ರೈಟ್ ಟು ಲಿವ್ NGO ವತಿಯಿಂದ ಉಚಿತವಾಗಿ ಕಂಪ್ಯೂಟರ್ ಮತ್ತು ಟೈಲರಿಂಗ್ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮ. ಬೀದರ್ ಜಿಲ್ಲೆಯ ಉಮ್ನಾಬಾದ್ ಪಟ್ಟಣದಲ್ಲಿ ರೈಟ್ ಟು ಲಿವ್ NGO ವತಿಯಿಂದ ಉಚಿತವಾಗಿ ಕಂಪ್ಯೂಟರ್ ತರಬೇತಿ ಮತ್ತು ಟೈಲರಿಂಗ್ ಕೋರ್ಸ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎರಡನೇ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ರೈಟ್ ಟು ಲಿವ್ NGO ಒಳ್ಳೆಯ ಕೆಲಸ ಮಾಡುತ್ತಾ ಬಂದಿದೆ. ಅವರ ಈ ನಿಸ್ವಾರ್ಥ ಸೇವೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಅಲ್ಲದೆ ಬೆಂಗಳೂರಿನಿಂದ TV ಶ್ರೀಧರ್, ರೈಟ್ ಟು ಲಿವ್ನ ಮುಖ್ಯಸ್ಥರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲಾ ರೀತಿಯಾದಂತಹ ಉಮ್ನಾಬಾದ್ನಲ್ಲಿ ಅದು ವಿಶೇಷವಾಗಿ ಈ ಭಾಗದಲ್ಲಿ ಮ್ಯಾನೇಜರ್ ಆಗಿರುವ ವೀರೇಶ್ ಸೊಂಡೆಯವರ ಪಾತ್ರ ಬಹಳಷ್ಟಾಗಿದೆ. ಅಲ್ಲದೆ ಸಹಾಯಕರಾದ ಮಲ್ಲಿಕಾರ್ಜುನ್ ಇಟ್ಟಿಗೆನೂರ ಅವರು ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ರಾಜಕೀಯ ಗಣ್ಯರು, ಪುರಸಭೆಯ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ವೀಕ್ಷಕರೇ ನಮಸ್ಕಾರ. ನಿನ್ನೆ ಹೇಳಿದಾಗ ಏನಪ್ಪ ಅಂದರೆ ಇವತ್ತಿನಲ್ಲಿ ನಾವು ಒಂದು ರೈಟ್ ಟು ಲಿವ್ NGO ವತಿಯಿಂದ ಏನಪ್ಪ ಅಂದರೆ ಒಂದು ಟೈಲರಿಂಗ್ ಮಷಿನ್ ಮತ್ತು ಕಂಪ್ಯೂಟರ್ಗಳ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆದಿದೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ. ಬನ್ನಿ ಅದರ ಜೊತೆ ಅದರ ಮಾಹಿತಿಯನ್ನು ಕೊಡಲು ಬೆಂಗಳೂರಿನಿಂದ ಬಂದಿರುವಂಥ ಶ್ರೀಧರ್ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿದ್ದಾರೆ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಅಂತ. ನಾನು ರೈಟ್ ಟು ಲಿವ್ ಸಂಸ್ಥೆಗೆ ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಸಂಸ್ಥೆ ಒಂದು 12 ವರ್ಷ ಆಗಿದೆ. ಈ 12 ವರ್ಷದಲ್ಲಿ ನಮ್ಮದು ಆದಷ್ಟು ನಾವು ಸಮಾಜ ಸೇವೆ ಮಾಡ್ತಾಯಿದ್ವಿ. ಇವಾಗ ನಮ್ಮ ಪ್ರೋಗ್ರಾಮ್ಸು ಎಜುಕೇಷನ್ನಲ್ಲಿ ಮಾಡ್ತಾಯಿದ್ವಿ. ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸನ್ನು ಇಂಪ್ರೂವ್ ಮಾಡಬೇಕು ಅಂತ ನಾವು ಮಾಡ್ತಾಯಿರೋದು. ಆಮೇಲೆ ಹೆಲ್ತಲ್ಲಿ, ದಟ್ ಈಸ್ ಇವಾಗ ಎದರ್ ಪೇಷಂಟ್ಸ್ಗೆ ಇಲ್ಲಾಂದರೆ ಡ್ರಿಂಕಿಂಗ್ ವಾಟರ್ ಈ ಥರ ಅಂಥದಕ್ಕೂ ನಾವು ಮಾಡ್ತಾಯಿದ್ವಿ. ಸುಮಾರು ನಮ್ಮದು 200 ಸ್ಕೂಲ್ಸಲ್ಲಿ ನಮ್ಮ ಪ್ರೋಗ್ರಾಮ್ಸ್ ನಡೀತಾ ಇದೆ. ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ನಡೀತಾ ಇದೆ, ಕಂಪ್ಯೂಟರ್ ಲ್ಯಾಬ್ಸ್ ಸೆಟಪ್ ಮಾಡಿದ್ದೀವಿ, ಆಮೇಲೆ RO ಪ್ಲಾಂಟ್ಸ್ ಸೆಟಪ್ ಮಾಡಿದ್ದೀವಿ. ಇಷ್ಟೆಲ್ಲ ನಾವು ಮಾಡಿದ್ದೀವಿ. ಪ್ಲಸ್ ಕೋವಿಡ್ ಟೈಮಲ್ಲಿ ಕೂಡ ನಾವು ಎಷ್ಟೋ ಹಾಸ್ಪಿಟಲ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀವಿ. ಈ ಥರ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಎಲ್ಲ ಕೊಟ್ಟಿದ್ದೀವಿ, ಆಮೇಲೆ ಪೂರ್ ಫೀಡಿಂಗಿಗೂ ಮಾಡಿದ್ದೀವಿ. ಲಾಸ್ಟ್ 2 ಇಯರ್ಸಿಂದ ನಾವು ವೊಕೇಷನಲ್ ಟ್ರೈನಿಂಗ್ ಸೆಂಟರ್ ಅಂತ ಶುರು ಮಾಡಿದ್ದೀವಿ. ಈ ಹುಮ್ನಾಬಾದಲ್ಲಿ ಒಂದು ಸೆಂಟರ್ ಶುರು ಮಾಡಿದ್ವಿ. ಅದನ್ನು ಸಕ್ಸಸ್ ನೋಡಿ, ಅದ್ರ ಡಿಮ್ಯಾಂಡ್ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಸೊ ದಟ್ ನಾವು ಇವಾಗ ವೇದಾಂತ ಫೌಂಡೇಶನ್ ಜೊತೆಯಲ್ಲಿ ಸೇರಿಕೊಂಡು ಇವಾಗ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ನಾಟ್ ಓನ್ಲಿ ಫಾರ್ ಕಂಪ್ಯೂಟರ್ಸ್, ಇನ್ಕ್ಲೂಡಿಂಗ್ ಈವನ್ ಟೈಲರಿಂಗು ನಾವು ಮಾಡ್ತಾಯಿದ್ದೀವಿ. ಈ ಸೆಂಟರ್ ನಮ್ಮ ಹುಮ್ನಾಬಾದಿ ಸೆಂಟರಿಂದ ಆಲ್ಮೋಸ್ಟ್ ಇವಾಗ ವರ್ಷಕ್ಕೆ 400-500 ಜನಕ್ಕೆ ಟ್ರೈನಿಂಗ್ ಆಗಬೇಕು. ಈ ಸ್ಕಿಲ್ ಡೆವಲಪ್ಮೆಂಟ್ ಏನಕ್ಕೆ ಅಂದರೆ ಇವಾಗ ಎಷ್ಟೋ ಜನ ಬಂದು ಡಿಗ್ರಿ ಆಗುತ್ತೆ, ಆಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ, ಬಟ್ ಆದರೆ ಕೆಲಸ ಇಲ್ಲದೇ ಇರ್ತಾರೆ. ಅದಕ್ಕೆ ವೊಕೇಷನಲ್ ಸ್ಕಿಲ್ ಇದ್ದರೆ, ಅವರಿಗೆ ವಿತಿನ್ 3 ಮಂತ್ಸಲ್ಲಿ ಆ ಸ್ಕಿಲ್ ಕೊಟ್ಟರೆ ಅವರಿಗೆ ಕೆಲಸ ಸಿಗುತ್ತೆ. ಸೊ ನಮ್ಮ ಉದ್ದೇಶ ಏನಂದರೆ ಈ ಥರ ಬಡವರು ಫ್ಯಾಮಿಲೀಸಿಂದ ಆದಷ್ಟು ಬೇಗ ದೇ ಶುಡ್ ಕಮ್ ಔಟ್ ಆಫ್ ಪಾವರ್ಟಿ, ಸೊ ದಟ್ ದೇ ಕ್ಯಾನ್ ಸಪೋರ್ಟ್ ದಿ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಆಲ್ಸೋ ಸಪೋರ್ಟ್ ದ ನೇಷನ್. ಸೊ ನಾವು ಭಾಳ ಸಂತೋಷವಾಗಿದೆ. ಹುಮ್ನಾಬಾದಲ್ಲಿ ನಾವು ಮಾಡಿದ್ದು ಭಾಳ ಸಕ್ಸಸ್ ಆಗಿದೆ. ಎಲ್ಲರ ಸಹಾಯ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಟು ಪೀಪಲ್ ಫ್ರಮ್ ಹುಮ್ನಾಬಾದ್ ಆ್ಯಂಡ್ ಆಲ್ಸೋ ಟು ವೇದಾಂತ ಫೌಂಡೇಶನ್ ಆ್ಯಂಡ್ ಆಲ್ಸೋ ಟು ಅವರ್ ರೈಟ್ ಟು ಲಿವ್ ಟೀಮ್ ನಮ್ಮ ಜೊತೆ ಇಟ್ಕೊಂಡು ಇಷ್ಟೊಂದು ಕೆಲಸ ಮಾಡಿದ್ದಾರೆ, ಸಂತೋಷವಾಗಿದೆ. ಶರತ್ ಕುಮಾರ್ ಅಂತ. ನಾನು ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಗಡವಂತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ರೈಟ್ ಟು ಲಿವ್ ಸಂಸ್ಥೆ ಈ ಭಾಗಕ್ಕೆ, ಗ್ರಾಮೀಣ ಭಾಗಕ್ಕೆ, ಅದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪೆಷಲಾಗಿ ಸರ್ಕಾರಿ ಶಾಲೆಗಳಿಗೆ ಏನು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಅದು ನಮಗೆ ತುಂಬ ಹೆಮ್ಮೆ ವಿಷಯ. ಯಾಕಂದ್ರೆ ಈ ಭಾಗದಲ್ಲಿ ಸ್ಪೆಷಲಾಗಿ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ. ಆದರೆ ಈ ರೈಟ್ ಟು ಲಿವ್ ಚೂಸ್ ಮಾಡ್ಕೊಂಡಿರುವಂಥದ್ದು ಹುಮ್ನಾಬಾದನ್ನು ಚೂಸ್ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ. ಜೊತೆಗೂಡಿ ನಮ್ಮ ಸಂಘ ಅವ್ರ ಹೆಲ್ಪಿಗಾಗಿ ಯಾವುದೇ ಸಮಸ್ಯೆಗಳಿರಲಿ ಅವ್ರಿಗೆ ಏನು ಡಾಟಾ ಬೇಕೋ ಅದನ್ನೆಲ್ಲ ಫೀಡ್ ಮಾಡ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಹಾಗಾಗಿ ಅವರು ನಾವು ಕೂಡಿಕೊಂಡು ಒಳ್ಳೆಯ ಕೆಲಸವನ್ನು ಈ ಭಾಗಕ್ಕೆ ನಾವು ಮಾಡ್ತಾ ಇದ್ದೀವಿ. ಸಂತೋಷದ ಸ್ಪೆಷಲಾಗಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಯಾಕಂದ್ರೆ ಫೀಸ್ ಕಟ್
ಅಷ್ಟೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ತಾವು ಆ ಸ್ಕಾಲರ್ಶಿಪ್ ಸಣ್ಣ ಪ್ರಮಾಣ ಇರ್ಬೋದು, ಆದರೂ ಸಹ ವಿದ್ಯಾರ್ಥಿಗಳಿಗೆ ಆ ಪ್ರಮಾಣನೇ ಮುಂದೆ ಒಂದು ದಿವಸ ದೊಡ್ಡ ವ್ಯಕ್ತಿಗಳನ್ನು ಆಗುವಂಥ ಕೆಲಸ ಅದು ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಈ ಬೇಸ್ಲಿಂದ ಏನು ಸಪೋರ್ಟ್ ತೊಗೊಂಡಿದ್ದಂಥ ವಿದ್ಯಾರ್ಥಿಗಳಿದ್ದಾರೆ ಅವರಿಗೂ ಸಹ ಈ ವಿಚಾರಗಳು ಬರಬೇಕು. ಮುಂದೆ ನಾವು ಸಹ ನಮ್ಮ ಕಾಲ ಮೇಲೆ ನಾವು ನಿಂತಾಗ ನಾವು ಸಹ ಈ ಸಂಸ್ಥೆ ಥರ ವಿದ್ಯಾರ್ಥಿಗೆ ಬಡ ವಿದ್ಯಾರ್ಥಿಗಳಿಗೆ ನಾವು ಸಹ ಸಹಕಾರ ಮಾಡಬೇಕು, ಸಹಾಯ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಬೆಳೆಸ್ತಾ ಇದೆ ರೈಟ್ ಟು ಲಿವ್ ಸಂಸ್ಥೆ. ಅದಕ್ಕೆ ತುಂಬ ಸಹಾಯಕಾರಿಯಾಗಿದೆ. ಅದಕ್ಕೆ ರೈಟ್ ಟು ಲಿವ್ ಸಂಸ್ಥೆಗೆ ಮತ್ತೊಂದು ಸರಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಲ್ಲ ಟೀಮಿಗೆ ಮತ್ತೊಂದು ಸರಿ ನಾನು ಥ್ಯಾಂಕ್ಸ್ ತಿಳಿಸ್ತೇನೆ. ಬಾದ್ ಎಸ್ವಿ ಟಿವಿಯ ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಕಲಬುರಗಿ ರಸ್ತೆ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.